ಇವತ್ತು ಕುಕ್ಕಿಂಗ್ ವಿತ್ ಅಪ್ಪ ಮಾಡ್ತಾರೆ, ನಾನು ನೋಡ್ತೀನಿ ತಿಂತೀನಿ ಅಷ್ಟೇ. ಆಯ್ತಪ್ಪ, ಏನ್ ಮಾಡ್ತೀಯಪ್ಪ? ನೋಡೋಣ. ಸೊ ಈಗ ಅದಕ್ಕೆ ತರಕಾರಿ ತರ್ಲಿಕ್ಕೆ ಹೋಗ್ತೀವಿ, ಹಾಗೆ ಎಳ್ನೀರು ಕುಡ್ಕೊಂಡು ಬರ್ತೀವಿ. ಯಾರಪ್ಪ, ಯಾರಿದ್ದಾರೆಪ್ಪ ಅಲ್ಲಿ? ಎಲ್ಲಿ ಇಲ್ಲಿ ಯಾರಿದ್ದಾರೆ? ಈಗ ನಾವು ಯಾರತ್ರ ಮಾತಾಡ್ತಾ ಇದ್ದೀವಿ? ನಮ್ಗೆ ಗೊತ್ತಿಲ್ಲ. ಓಲನ್ ಓಲನ್ ಮಾಡ್ಕೊಡ್ತೀಯ? ಮೇಘ, ನಿಂಗೆ ಓಲನ್ ಓಕೆನಾ? ಪರ್ಫೆಕ್ಟಾಗಿ ಗೊತ್ತಾಗುತ್ತಲ್ವ ವರ್ಕ್ ಫ್ರಮ್ ಹೋಮ್ ಅಂತ. ಪಜಾಮಾಸ್ ಇಷ್ಟೊತ್ತು ಬೇರೆ ಏನೋ ಹಾಕೊಂಡಿದ್ಲು. ಈಗ ಮೀಟಿಂಗ್ ಮುಗೀತು ಅಂತ ಶಿ ಇಸ್ ಚೇಂಜ್ಡ್ ಟು ಹರ್ ಮನೆ ಬಟ್ಟೆ. ಓಲನ್ ಓಕೆ ಅಲ್ವಾ ನಿಂಗೆ? ಓಕೆ, ಈಗ ನಾವು ಹೊರಗೆ ಹೋಗಿ ಬರ್ತೇವೆ. ಟಾಟಾ. ಇದರಲ್ಲಿ ನಂಗೆ ಇಷ್ಟ ಆಗುತ್ತೆ ಇದು, ಬಟ್ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಸೊ ಬೇಡ, ನಾನು ಉಪ್ಪಲೇ ತಿನ್ನೋದು ಮಾತ್ರ. ಏನು ಗೊತ್ತಾ, ರಸವಾಂಗಿ ಅಂತ ಮಾಡ್ತಾರ. ರಸವಾಂಗಿ ಜಸ್ಟ್ ಲೈಕ್ ಸಾಂಬಾರ್ ಟೈಪ್. ಬೇಡ ಬೇಡ, ಬೇಗ ತಿನ್ನಲ್ಲ, ಮೇಕಂಗ್ ಇಷ್ಟ ಆಗಲ್ಲ. ಸ್ನಾನ ಮಾಡ್ಬೇಕಂತ ಅನ್ಸುತ್ತೆ, ತುಂಬ ಡಸ್ಟ್ ಫೀಲ್ ಆಗುತ್ತೆ. ಸೊ ಐ ಥಿಂಕ್ ಐ ಹ್ಯಾವ್ ಶಾರ್ ನೌ. ಅದರ ನಂತರ ವಿಲ್ ಗೆಟ್ ಇನ್ ಟು ಕುಕಿಂಗ್. ಹಲೋ, ಐಮ್ ಬ್ಯಾಕ್. ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ವಾಟ್ ಹ್ಯಾಪೆಂಡ್, ಮಿಕ್ಸಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅಪ್ಪ ಕರೆಕ್ಟ್ ಮಾಡಿ ತರ್ಲಿಕ್ಕೆ ಹೋಗಿದ್ದಾರೆ ಹೊರಗಡೆ. ಅಲ್ಲಿ ತನಕ ಐ ಥಾಟ್ ಐ ಡೂ ಸಮ್ ಸೈಡ್ ಕೆಲಸ. ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಡಿಶ್ ಬಗ್ಗೆ ಸ್ವಲ್ಪ ಹೇಳಪ್ಪ. ಇದು ಬಂದು ಓಲನ್ ಅಂತ. ಇದನ್ನ ಆಕ್ಚುಲಿ ಮೂಲವಾಗಿ ಕೇರಳದಲ್ಲಿ ಜಾಸ್ತಿ ಮಾಡ್ತಾರೆ. ಕೇರಳ ಶೈಲಿ ರೆಸಿಪಿ ಇದು. ಓಕೆ. ಇದನ್ನ ಬೂದುಗುಂಬಳಕಾಯಿ ಅಥವಾ ತೆಳುವಾಗಿ ಕಟ್ ಮಾಡ್ಕೋಬೇಕು. ಬೂದುಗುಂಬಳಕಾಯಿ, ಅಲಸಂದೆ ಕಾಳು ಮತ್ತೆ ಹಸಿಮೆಣಸು. ಹಸಿಮೆಣಸು ಇದನ್ನ ಬೇಯಿಸ್ಕೊಳ್ಳೋದು. ಮತ್ತೆ ಕಾಯಿನ ಒಂದು ತೆಂಗಿನಕಾಯಿ ತಗೊಂಡು ಅದನ್ನ ಒಡೆದು ಚೆನ್ನಾಗಿ ತುರಿದು ಅದರ ಹಾಲು ತೆಗೆದು ಹಾಕ್ಬೇಕು. ಒಂದು ತೆಳು ಬರುತ್ತೆ, ಜಸ್ಟ್ ಲೈಕ್ ರಸಮ್. ಆದರೆ ವೆಜಿಟೇಬಲ್ಸ್ ಇರುತ್ತೆ, ಅದರಲ್ಲಿ ಥಿಕ್ನೆಸ್ ಬರಲ್ಲ. ಓಕೆ. ಮೇನ್ ಖಾರ ಅಷ್ಟೇ, ಅದಕ್ಕೆ ಮತ್ತೆ ಕಾಯಿ ಹಾಲು ಪರಿಮಳ. ಎಷ್ಟು ತಿನ್ನಕ್ಕೆ ಸ್ಲೈಸ್ ಮಾಡ್ಬೇಕು? ಬೇಗ ಬೇಯುತ್ತೆ ಅದು. ಓಕೆ. ಇದು ಹಾಕ್ಬೋದು, ಜೊತೆಗೆ ಸ್ವಲ್ಪ ತೀಗುಂಬಳಕಾಯಿ ಕೂಡ ಹಾಕ್ಬೋದು. ಆವಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬೇಯಿಸ್ಬೇಕು. ಕಂಪ್ಲೀಟ್ ಕುದಿಸ್ಬೇಕಾ ಇಲ್ಲ ಅರ್ಧ ಬೇಯಿಸ್ಬೇಕಾ? ಫುಲ್ ಬೇಯಿಸ್ಬೇಕು. ಓಕೆ, ಸೊ ವಿಲ್ ವೇಟ್ ಟಿಲ್ ದೆನ್. ಸೊ ಇದನ್ನು ಇನ್ನೊಂದು ಕುದಿ ಕುದಿಸ್ಬೇಕು ಇನ್ನೊಂದ್ಸರಿ. ಸ್ವಲ್ಪ ಕುದ್ದ ಮೇಲೆ ಇನ್ನೂ ಥಿಕ್ ಆಗುತ್ತೆ. ಅಪ್ಪ ಇನ್ನೂ ಕಾಯಿ ಹಾಲು ತೆಗಿತಾ ಇದ್ದಾರೆ. ಅಪ್ಪ ಹಸುವಾಗ್ತಾ ಇದೆ. ನಾನು ಆಲ್ರೆಡಿ ತಡಿಲಿಕ್ಕಾಗಲಿಲ್ಲ, ಆಲ್ರೆಡಿ ಒಂದು ಸ್ಪೂನ್ ಹಾಕಿ ಟೇಸ್ಟ್ ನೋಡಿದೆ. ಒಂದು ಹಾಡು ಹಾಡು. ಅಪ್ಪ ನಿಂಗೆ ಇವಾಗ ಇತ್ತೀಚೆಗೆ ಫೇವ್ರೆಟ್ ಹಾಡು ಅಂತ ಯಾವ್ದಿದೆ? ನಿನ್ನ ನುಡಿಯೋ ಹಾಡಂತೆ
ಕಂಪ್ಲೀಟ್ ಆಗಿದೆ, ಅತ್ಯುತ್ತಮವಾಗಿ ಮಾಡಿದ್ದಾರೆ ಅಪ್ಪ, ಅತ್ಯುತ್ತಮವಾಗಿ ಎ ಪ್ಲಸ್ ಕೊಡ್ಬಹುದು. ಈಗ ರಸಮ್ ಸಾಂಬಾರು ಮಾಮೂಲಾಗಿ ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಆಗ ರಸಮ್ ಸಾಂಬಾರು ಅಲ್ಲದೆ ಅನ್ನದ ಜೊತೆಗೇನು ಈ ತರ ಮಾಡ್ಬೋದು. ಬಾಯಿಲಿ ನಿಂತ್ಕೊ, ನಾನು ನೀನು ಒಂದೇ ತರ ಕಾಣ್ತೀವ. ನಿತ್ಯಾಸ್ ಮ್ಯಾಂಗೋ ತುಕ್ಕು ಪಿಕಲ್ ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ಈಗ 7:35 ಆಗಿದೆ. ಕಿಚನಲ್ಲಿ ಅಪ್ಪ ಏನೋ ಮಾಡ್ತಾ ಇರೋ ಥರ ಸೌಂಡ್ ಕೇಳಿಸ್ತಾ ಇದೆ. ಸೊ ಐ ಥಿಂಕ್ ಅವರೇನೋ ಸ್ನ್ಯಾಕ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ವಿಲ್ ಸಿ, ಐಮ್ ಕೈಂಡ್ ಆಫ್ ಹಂಗ್ರಿ, ನಾಟ್ ವೆರಿ ಮಚ್, ಸ್ವಲ್ಪ ತೊಡು ಅಂತ ಹೇಳ್ತಾರಲ್ಲ. ಹಾಯ್, ಹಲೋ. ಹಲೋ, ಏನು ಮಾಡ್ತಾ ಇದ್ದೀಯಪ್ಪ? ಮಸಾಲ ವಡೆ. ಮಸಾಲ ವಡೆ ಏನೋ ಮಾಡ್ತಾ ಇದ್ದಾರೆ. ಅದು ತಟ್ಟಿ ಮಾಡ್ತಾರಲ್ಲ, ಅದ ಈರುಳ್ಳಿ ಹಾಕಿ ಚೆನ್ನಾಗಿರುತ್ತೆ. ಇದು ಭಾರಿ ಒಳ್ಳೆ ಆಗತ್ತೆ. ಹಾ, ಸಿಂಪಲ್ ಅಪ್ಪ ಮಾಡಲಿಕ್ಕೆ? ಇದು ಸಿಂಪಲ್ ಆಗಿ ಕಡಲೆಬೇಳೆ ನೀರು ಇಳಿದ ಮೇಲೆ ಆಡಿಸ್ಬೇಕು ಮಿಕ್ಸಿ. ಅದು ಮುಂಚೆ ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಓಕೆ, ಎನಿವೇ ವಿಲ್ ಕಮ್ ಬ್ಯಾಕ್ ಲೇಟರ್. ಅದರಲ್ಲಿ ಎಂತ ಎಲ್ಲ ಹಾಕಿದ್ಯಾ? ಕಡಲೆಬೇಳೆ, ಹಸಿಮೆಣಸು, ಶುಂಠಿ, ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಪುದೀನ, ಈರುಳ್ಳಿ. ಇದು ಅಷ್ಟೆಯಾ ಮಸಾಲಕ್ಕೆ? ಅಷ್ಟೇ ಮಸಿ, ಫುಲ್ ಮಸಿಬಾರ್ದು ಅದು. ಓಕೆ, ಉಸ್ಪಿ ಸಿಗಲ್ಲ. ಇದು ಆದಮೇಲೆ ಇದಕ್ಕೆ ಉಪ್ಪು ಎಣ್ಣೆ ಆಡ್ ಮಾಡಿಬಿಟ್ಟು ಉಂಡೆ ಕಟ್ಕೊಂಡು ಉಪ್ಪು ನೋಡ್ಬಿಟ್ಟು ಮಾಡ್ತೀವಿ. ಓಕೆ. ಹಾಯ್ ಟೀಚರ್. ಏನು ಏನು ತಿಂತಾ ಇದೆಯಮ್ಮ? ಏನು ತಿಂತಾ ಇದೆಯಾ? ಅಪ್ಪ ಅಂದ್ರೆ ಗಾಳಿಗೆ ತೋರಿಸು.
ಅಪ್ಪ ಅಂದರೆ ಏನು? ಪ್ರಸಾದ. ಗೊತ್ತಾಗಲ್ಲ ಅಪ್ಪ. ಹಾ ಈಗ ಮಧುರ ಪುರಿ ಸದನ ಮೃದು ವದನ ಮಧುಸೂದನ ಈ ತರ ರೌಂಡ್ ಮಾಡಿಡ್ಬೇಕಾ? ಇಟ್ಕೊಂಡ್ರೆ ಮತ್ತೆ ತಟ್ಟಿ ತಟ್ಟಿ ಹಾಕುದು. ಮೆಗಾ ವೇಟ್ ವೆನ್ನಿಂಗ್ ಅಲ್ಲ, ಒಂದೇ ಥರ ಕಾಣಿಸ್ಬಿಟ್ಟೆ ಅಲ್ಲ. ಚೆನ್ನಾಗಿದೆಯಾ? ಒಂದು ಸೂರು ಕೊಡು. ಯಮ್ಮಿ ಯಮ್ಮಿ ಆಗಿದೆ. ಏನು ಹೇಳ್ತೀಯಾ ಮೇಕಾ? ನಮ್ಮ ಮನೆಯ ಬಿಗ್ಗೆಸ್ಟ್ ಫುಡ್ ಕ್ರಿಟಿಕ್ ಮಿಸ್ ಅಪ್ಪ, ಚೆನ್ನಾಗಿದೆಪ್ಪ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಕುಡುಪ ಒಂದು ಬಿಸಿ, ಸ್ವಲ್ಪ ತುಂಬ ಬಿಸಿ ಇದೆ. ನಾನು ನಿನ್ನೆ ಅಷ್ಟೇ, ಇಲ್ಲ ನಿನ್ನೆ ಅಲ್ಲ ಇವತ್ತಷ್ಟೇ ಹೇಳಿದಲ್ಲ ನಂಗೆ ಫ್ರೈಡ್ ಫುಡ್ ಎಲ್ಲ ಬೇಡ ಅಂತ. ಆಗಲ್ಲ ಇದಂತ ಅನ್ ಹೆಲ್ತಿ ಅಲ್ಲ. ಹಾಗೆ ಓವರ್ ಆಗ್ತಿ ಅಂದ್ರೆ ಯಾವುದೋ ಅನ್ನ ಹೇಳ್ತೇನೆ. ಫೈನಲ್ ತಾಂಕಪ್ಪ, ತುಂಬ ಚೆನ್ನಾಗಿದೆ. ಕನ್ ಯು ಹಿಯರ್ ದ ಕ್ರಂಚ್ ಮೇಗಾ? ಏನಪ್ಪ ಫುಲ್ ಶೈ ಆಗ್ಬಿಟ್ರು ಮಾತೇ ಇಲ್ಲ. ಇಲ್ಲಿಗೆ ನಮ್ಮ ದಿನ ಮುಕ್ತಾಯವಾಯ್ತು. ಗುಡ್ ನೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.